ಇಂದು ಅಮೆರಿಕಾ ಒಪ್ಪಂದಗಳ ಕುರಿತಾಗಿ ಪ್ರಧಾನಿ ಮೋದಿ ಹಾಗೂ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದರು. ಹಾಗೆ ಎರಡು ದೇಶಗಳಿಗೂ ಕೂಡ ಈ ಒಂದು ಭೇಟಿ ಲಾಭದಾಯಕವಾಗಿತ್ತು ಅನ್ನೋದನ್ನು ಹೇಳಿದರು. ಜೊತೆಗೆ ಪ್ರಮುಖ ಒಪ್ಪಂದಗಳು ಯಾವ್ಯಾವುದು ಅನ್ನೋದನ್ನು ಹೇಳಿದರು. ಮಹತ್ವದ ರಕ್ಷಣಾ ಒಪ್ಪಂದ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಂಡಿರತಕ್ಕಂಥದ್ದು, ಅದೆಲ್ಲದರ ಕುರಿತಾಗಿ ಡೊನಾಲ್ಡ್ ಟ್ರಂಪ್ ಹಾಗೂ ಪ್ರಧಾನಿ ಮೋದಿ ಸಂಕ್ಷಿಪ್ತವಾಗಿ ವಿವರಿಸಿದರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ. The unprecedented and historic welcome for President Trump yesterday in Motera will always be remembered. So, ಇಡೀ ಭೇಟಿಯಲ್ಲಿ ಭಾರತಕ್ಕೆ ದೊಡ್ಡಣ್ಣನ ಬಿಗ್ ಬಿಗ್ ಗಿಫ್ಟ್ ಏನು? ಮೋದಿ ಸರ್ಕಾರದ ಜೊತೆ ಟ್ರಂಪ್ ಮೆಗಾ ಡೀಲ್ ಈಗ ಅಫಿಷಿಯಲ್ ಆಗಿದೆ. ಒಟ್ಟು $23 billion ಮೆಗಾ ಒಪ್ಪಂದ ಆಗಿರ್ತಕ್ಕಂಥದ್ದು. ಭಾರತಕ್ಕೆ ದೊಡ್ಡಣ್ಣನ ಬಿಗ್ ಗಿಫ್ಟ್, ರಕ್ಷಣಾ ಕ್ಷೇತ್ರದ ಒಪ್ಪಂದಗಳು ಸೇರಿದಂತೆ ವ್ಯಾಪಾರ ವಾಣಿಜ್ಯ ಒಪ್ಪಂದಗಳು ಸೇರಿದಂತೆ ಇಂಧನ ಕ್ಷೇತ್ರದ ಒಪ್ಪಂದಗಳು ಸೇರಿದಂತೆ ಮೆಗಾ ಡೀಲ್ ಆಗಿರತಕ್ಕಂಥದ್ದು. $23 billion ಮೆಗಾ ಒಪ್ಪಂದ ಆಗಿದೆ. ಬಹಳ ಕುತೂಹಲ ಇತ್ತು ಇಬ್ಬರ ಭೇಟಿ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಯಾವೆಲ್ಲ ಒಪ್ಪಂದಗಳಾಗುತ್ತೆ ಅನ್ನೋ ವಿಚಾರದ ಬಗ್ಗೆ. ಇದೀಗ ಮೋದಿ ಸರ್ಕಾರದ ಜೊತೆ ಟ್ರಂಪ್ ಮೆಗಾ ಡೀಲ್ ಏನು ಅನ್ನೋದು ಬಯಲಾಗಿದೆ. ಒಟ್ಟು $23 billion ಒಪ್ಪಂದ. ಅತ್ಯಂತ ಪ್ರಮುಖವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಅಂತ ನಾವು ನೋಡೋದಾದ್ರೆ ಇಂಧನ ಕ್ಷೇತ್ರದಲ್ಲಿ $20 billion ಒಪ್ಪಂದ ಆಗಿರ್ತಕ್ಕಂಥದ್ದು. ಅದೇ ರೀತಿ ರಕ್ಷಣಾ ಕ್ಷೇತ್ರದಲ್ಲಿ $3 billion ಒಪ್ಪಂದ ಆಗಿದೆ. ಒಟ್ಟು ಮೂರು ಮಹತ್ವದ ಒಪ್ಪಂದಗಳಿಗೆ ಭಾರತ ಅಮೆರಿಕ ಸಹಿ ಹಾಕಿದೆ. ಇಂಧನ ಕ್ಷೇತ್ರದಲ್ಲಿ $20 billion ಒಪ್ಪಂದ ಆಗಿದೆ. ಬೇರೆ ಬೇರೆ ಬಗೆಯ ಒಪ್ಪಂದಗಳಾಗಿರ್ತಕ್ಕಂಥದ್ದು. ರಕ್ಷಣಾ ಕ್ಷೇತ್ರದಲ್ಲಿ $3 billion ಒಪ್ಪಂದವಾಗಿದೆ. ಇತರೆ ಅನೇಕ ಒಪ್ಪಂದಗಳು ಸೇರಿದಂತೆ ಮಹತ್ವದ ಮೂರು ಒಪ್ಪಂದಗಳಿಗೆ ಪ್ರಧಾನಿ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಹಿ ಹಾಕಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಸಮರ, ಮಾನವ ಕಳ್ಳ ಸಾಗಣೆ ತಡೆಗೆ ಕ್ರಮ ಸೇರಿದಂತೆ ವ್ಯಾಪಾರ ವೃದ್ಧಿ ಸೇರಿದಂತೆ ಅನೇಕ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅದರಲ್ಲಿ ಅತ್ಯಂತ ಮಹತ್ವದ ಮೂರು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಒಟ್ಟಾರೆ ಈ ಮೂಲಕ ಭಾರತ ಅಮೆರಿಕ ಸಂಬಂಧ ಹೊಸ ಸ್ತರವನ್ನು, ಜಾಗತಿಕವಾಗಿ ಹೊಸದೊಂದು ಸ್ತರವನ್ನು ತಲುಪ್ತಾ ಇದೆಯಾ? ಔಷಧ ಉತ್ಪನ್ನಗಳ ಸುರಕ್ಷತೆಯ ಕುರಿತಾದಂತಹ ಅತ್ಯಂತ ಪ್ರಮುಖ ಒಪ್ಪಂದ ಕೂಡ ಆಗಿರ್ತಕ್ಕಂಥದ್ದು. ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಬಹಳ ಮಹತ್ವದ ಒಪ್ಪಂದವಾಗಿದೆ. ಇನ್ನು ಇಂಧನ ಕ್ಷೇತ್ರದಲ್ಲೂ ಕೂಡ ಅತ್ಯಂತ ಮಹತ್ವದ ಒಪ್ಪಂದಕ್ಕೆ ಇಬ್ಬರು ನಾಯಕರು ಸಹಿ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಐತಿಹಾಸಿಕ ಭೇಟಿ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿದೆ? ಮೂರು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಔಷಧ ಉತ್ಪನ್ನಗಳ ಸುರಕ್ಷತೆ, ಮಾನಸಿಕ ಆರೋಗ್ಯ ಹಾಗೂ ಇಂಧನ ಕ್ಷೇತ್ರಗಳಲ್ಲಿ ಅತ್ಯಂತ ಮಹತ್ವದ ಒಪ್ಪಂದಗಳು. ಅದೇ ರೀತಿ ರಕ್ಷಣಾ ಕ್ಷೇತ್ರದಲ್ಲೂ ಕೂಡ $3 billion ಒಪ್ಪಂದವಾಗಿದೆ. ಚಿರಸ್ಮರಣೀಯ ಭೇಟಿ ಅಂತ ಈ ಭೇಟಿಯನ್ನ ನೆನಪಿಸಿಕೊಂಡ್ರು ಡೊನಾಲ್ಡ್ ಟ್ರಂಪ್. ಇದೀಗ ದ್ವಿಪಕ್ಷೀಯ ಮಾತುಕತೆಯ ಸಂದರ್ಭದಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಒಪ್ಪಂದಗಳಾಗಿದೆ ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆ ಇತ್ತು. ದೊಡ್ಡ ಮಟ್ಟದಲ್ಲಿ ಏನಾದರೂ ಬಂಡವಾಳ ಹರಿದು ಬರುತ್ತಾ ಅನ್ನೋದು, ಈ ಒಪ್ಪಂದಗಳ ಡೀಟೇಲ್ಸ್ ಏನಿದ್ರು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ.